ನಾನು ಸೌಮ್ಯ ಸತೀಶ್ ದೇಶಕ್ಕೆ ಒಳ್ಳೆಯದಾಗಬೇಕು ಮೋದಿ ಮತ್ತೆ ಪ್ರಧಾನಿಯಾಗಬೇಕು ಮಾದಪ್ಪನ ಬೆಟ್ಟಕ್ಕೆ ನೂರ ಎರಡರ ಅಜ್ಜಿಯ ಪಾದಯಾತ್ರೆ ಸುಮಾರು ನೂರ ಎರಡು ವರ್ಷ ವಯಸ್ಸಿನ ಅಜ್ಜಿಯೊಬ್ಬರು ಹಾನೂರಿನ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರಿನಿಂದ ಯಾತ್ರೆಗೆ ಬಂದಿದ್ದ ಅಜ್ಜಿಯು ತಾಳು ಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಸುಮಾರು ಹದಿನೆಂಟು ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ದಾರೆ ಕೈಯಲ್ಲೊಂದು ಊರುಗೋಲು ಹಿಡಿದು ಯುವಕ ಯುವತಿಯ ಜೊತೆಗೆ ಬೆಟ್ಟ ಏರುತ್ತಾ ಸಾಗುತ್ತಿರುವುದನ್ನು ಕಂಡವರು ಅಜ್ಜಿಯನ್ನು ಕಂಡು ನಡೆಯುವ ಉತ್ಸಾಹ ಹೆಚ್ಚಿಸಿಕೊಳ್ಳುತ್ತಿದ್ದರು ಅಜ್ಜಿ ನಿಮಗೆ ಎಷ್ಟು ವರ್ಷ ಎಲ್ಲಿಂದ ಬಂದ್ರಿ ಮಾದಪ್ಪನ ಬೆಟ್ಟಕ್ಕೆ ಮೆಟ್ಟಿಲು ಹತ್ಕೊಂಡೇ ಬರ್ತೀರಾ ಏನು ಹರಕೆ ಇತ್ತು ಇಂತ ಹತ್ತು ಹಲವು ಪ್ರಶ್ನೆಗಳು ಯಾತ್ರಿಕರಿಂದ ಅಜ್ಜಿಗೆ ಕೇಳಿ ಬರುತ್ತಲೇ ಇತ್ತು ಒಂದು ಕಣ್ಣು ತೊಂದರೆಯಾಗಿ ಪೂರ್ಣ ಮುಚ್ಚಿದ್ದು ಒಂದೇ ಕಣ್ಣಿನಲ್ಲಿ ಎಲ್ಲರನ್ನೂ ನೋಡುತ್ತಾ ಮುಗುಡುನಗೆ ಬೀರುತ್ತಾ ಅಜ್ಜಿಯು ಮುಂದೆ ಮುಂದೆ ಸಾಗುತ್ತಿದ್ದರು ಕುಂತಲ್ಲಿ ನಿಂತಲ್ಲಿ ಕೇಳುಬರುತ್ತಿದ್ದ ಪ್ರಶ್ನೆಗಳಿಗೆ ಆಗಾಗ್ಗೆ ಉತ್ತರಿಸುತ್ತಿದ್ದರು ಪಾದಯಾತ್ರೆ ನಡೆಸುತ್ತಿದ್ದವರು ಅಜ್ಜಿಯ ವಿಡಿಯೋ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುವುದು ಸಾಮಾನ್ಯವಾಗಿತ್ತು ಯಾಕೆ ಈ ಪಾದಯಾತ್ರೆ ಎಂಬ ಪ್ರಶ್ನೆಗೆ ಉತ್ತರಿಸಿರುವ ಅಜ್ಜಿ ದೇಶಕ್ಕೆ ಒಳ್ಳೆಯದಾಗಬೇಕು ಮಳೆ ಬೆಳೆಯಾದರೆ ರೈತರು ಬದುಕುತ್ತಾರೆ ಕಾಡು ಪ್ರಾಣಿಗಳಿಗೆ ಕುಡಿಯಲು ನೀರು ಸಿಗುತ್ತದೆ ಈ ಎಲ್ಲವೂ ಆಗಬೇಕು ಹಾಗೇ ದೇಶಕ್ಕೆ ಒಳ್ಳೆಯದು ಆಗಬೇಕೆಂದರೆ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕು ಎಂದಿದ್ದಾರೆ ಅಜ್ಜಿಯ ಮಾತುಗಳನ್ನು ಕೇಳುತ್ತಿದ್ದ ಮಾದಪ್ಪನ ಭಕ್ತರು ಮಾತು ಮಾತಿಗೂ ಚಪ್ಪಾಳೆ ತಟ್ಟಿದರು ಸೂಪರ್ ಅಜ್ಜಿ ಎಂದು ಹೇಳುತ್ತಾ ಸಂತಸ ವ್ಯಕ್ತಪಡಿಸಿದ್ದಾರೆ ಅವರ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ ಸ್ಥಳೀಯ ಸುದ್ದಿ ಹಾಗೂ ಜಾಹೀರಾತಿಗಾಗಿ ನಮ್ಮ ನ್ಯೂ ತುಮಕೂರು ಟೈಮ್ಸ್ ಚಾನೆಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇದೀಗ ನ್ಯೂ ತುಮಕೂರು ಟೈಮ್ಸ್ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ನಲ್ಲಿ ಲಭ್ಯವಿದೆ ನಿಮ್ಗೆ ಮಾದಪ್ಪನ್ ಪದಯಾತ್ರೆ ಮಾಡ್ತಿರೋ ವಿಶೇಷ ಏನು ಈಗ ಈ ವಯಸ್ಸಲ್ಲೇ

ರೈತರಿಗೆ ಒಳ್ಳೇದಾಗಬೇಕು ಮಳೆ ಬಾಳೆ ಆದ್ರೂ ಕಾಡು ಪ್ರಾಣಿಗಳು ನೀರು ದೇವಸ್ಥಾರ ಆಗುತ್ತೆ ಬರ್ಬೇಕು ಬರಬೇಕು ಮೋದಿ ಯಾಕೆ ಬರ್ಬೇಕು ಒಳ್ಳೇದಾಗುತ್ತೆ ಒಳ್ಳೆದಾಗುತ್ತೆ